ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಸೋಲು ಸೋಲು ಸೋಲು, ಈ ಸೀಸನ್ ಐ ಪಿ ಎಲ್ನ ಫಸ್ಟ್ ಹಾಫ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸೋಲಿನ ಸುಳಿಯಲ್ಲಿ ಸಿಲುಕಿತ್ತು. ಗೆಲುವಿನ ಹಳಿಗೆ ಮರಳೋಕ್ಕಾಗ್ದೇನೆ ಪರದಾಡಿತ್ತು. ಆಲ್ ಆಫ್ ಸಡನ್ ಫಿನಿಕ್ಸ್ ಎದ್ದು ಬಂದ ಹಾಗೆ ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಐ ಪಿ ಎಲ್ ಅಖಾಡದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಹವಾ ಜೋರಾಗೇ ಇದೆ. ಬಲಿಷ್ಠ ಚೆನ್ನೈ ತಂಡವನ್ನು ಹೋಮ್ ಗ್ರೌಂಡ್ನಲ್ಲಿ ಬಗ್ ಬಡಿದು ಪ್ಲೇ ಆಫ್ಸ್ಗೆ ಭರ್ಜರಿ ಎಂಟ್ರಿ ಕೊಟ್ಟಿದೆ. ಅಬ್ಬರದ ಆಟವನ್ನು ನೋಡ್ತಿರೋ ಎಲ್ಲರೂ ಈ ಬಾರಿ ಪಕ್ಕಾ ಕಪ್ ಆರ್ ಸಿ ಬಿ ಇದೆ ಅಂತ ಹೇಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಕ್ರಿಕೆಟ್ ಲೋಕ ಆರ್ ಸಿ ಬಿ ಬೋಲ್ಡ್ ಆಟಕ್ಕೆ ಕ್ಲೀನ್ ಬೋಲ್ಡ್ ಆಗೋಗ್ಬಿಟ್ಟಿದೆ. ಹೊಸ ಅಧ್ಯಾಯ ಅಂತ ಸೀಸನ್ 17 ಆರಂಭಿಸಿದ ಆರ್ ಸಿ ಬಿ ಮೊದಲ ಪಂದ್ಯದಲ್ಲಿ ಮುಗ್ಗರಿಸಿತು. ಎರಡನೇ ಪಂದ್ಯದಲ್ಲಿ ಹೋಮ್ ಗ್ರೌಂಡ್ಸ್ನಲ್ಲಿ ಗೆಲ್ತು. ಆದರೆ ಆ ಬಳಿಕ ಸತತವಾಗಿ ಸೋತಿದ್ದು ಬರೋಬ್ಬರಿ 7 ಪಂದ್ಯಗಳನ್ನು. ಅಂಕಪಟ್ಟಿಯಲ್ಲೂ ಸಹ 10ನೇ ಸ್ಥಾನಕ್ಕೆ ಕುಸಿದಿತ್ತು. ಇದನ್ನು ನೋಡಿದ ಎಲ್ಲರೂ ಆರ್ ಸಿ ಬಿ ಕತೆ ಮುಗ್ದೇ ಹೋಯಿತು ಅಂತ ತೀರ್ಮಾನಿಸ್ಬಿಟ್ಟಿದ್ರು. ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲ ನಿರಾಸೆಯ ಕಡಲಲ್ಲಿ ತೇಲಿ ಹೋಗಿದ್ರು. ಡ್ರೆಸ್ಸಿಂಗ್ ರೂಮ್ನಲ್ಲಿ ಹತಾಶೆ ಆವರಿಸಿತ್ತು. ಇಂದು ಐ ಪಿ ಎಲ್ ಅಖಾಡದಲ್ಲಿ ನಡೀತಾ ಇರೋದು ರಾಯಲ್ಸ್ ಫೈಟ್. ಇಬ್ಬರ ಗುರಿಯು ಗೆಲುವು. ಆದರೆ ಈ ಗೆಲುವಿನ ಹಾದಿನೇ ಕಷ್ಟ ಇರೋದು. ಸೀಸನ್ನ ಮೊದಲ ಪಂದ್ಯದಿಂದ ಇದೀಗ ಎಲಿಮಿನೇಟರ್ ಪಂದ್ಯಕ್ಕೆ ಸಜ್ಜಾಗಿರುವ ಇವರಿಬ್ಬರ ಕತೆನೇ ಡಿಫ್ರೆಂಟ್ ಆಗಿದೆ. ಇಂದಿನ ಎಲಿಮಿನೇಟರ್ ಕಾದಾಟದಲ್ಲಿ ಇವರಿಬ್ಬರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಕ್ವಾಲಿಫೈ ಆಗ್ತಾರೆ ಅನ್ನೋದೇ ಕುತೂಹಲ. ಈ ಕಪ್ ನಮ್ಮದೇ ಅನ್ನೋಕ್ಕೆ ಜಸ್ಟ್ 3 ಹೆಜ್ಜೆ ಅಷ್ಟೇ ಬಾಕಿ ಇರೋದು. ಆದರೆ ಈ ಕಪ್ ನಮ್ದಾಗಬೇಕು ಅಂತಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೊಮ್ಮೆ ರಾಯಲ್ ಆಟ ಆಡಬೇಕಾಗಿದೆ. ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಬೇಕಾಗಿದೆ. ಇಂದಿನ ನಿರ್ಣಾಯಕ ಪಂದ್ಯದಲ್ಲಿ ಆರ್ ಸಿ ಬಿಗೆ ಎದುರಾಗ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್. ಈ ಸವಾಲನ್ನು ಮೆಟ್ಟಿ ನಿಲ್ಲಬೇಕಾಗಿದೆ. ಐ ಪಿ ಎಲ್ನ ಎಲಿಮಿನೇಟರ್ ಪಂದ್ಯದಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿಯಾಗ್ತಿದ್ದಾರೆ. ಈ ಹೈಟೆನ್ಷನ್ ಮ್ಯಾಚ್ಗೆ ಅಹಮದಾಬಾದ್ನ ನಮೋ ಸ್ಟೇಡಿಯಂ ಸಜ್ಜಾಗಿದೆ. ಇಂದಿನ ಕದನದಲ್ಲಿ ಗೆದ್ದು ಕ್ವಾಲಿಫೈಯರ್ 2 ಅರ್ಹತೆ ಗಿಟ್ಟಿಸುವ ಲೆಕ್ಕಾಚಾರ ಉಭಯ ತಂಡಗಳದ್ದು. ಎಲಿಮಿನೇಟರ್ ಹಣಾಹಣಿಯಲ್ಲಿ ಆರ್ ಸಿ ಬಿ ಫೇವರೇಟ್. ಇಂದಿನ ಎಲಿಮಿನೇಟರ್ ಮ್ಯಾಚ್ನಲ್ಲಿ ಗೆಲ್ಲಬೇಕಾದಂಥ ಒತ್ತಡ ಆರ್ ಸಿ ಬಿಗೆ ಹಾಗೂ ರಾಜಸ್ಥಾನ್ಗೆ ಎರಡಕ್ಕೂ ಇದೆ. ಈ ಡೂ ಆರ್ ಡೈ ಕದನದಲ್ಲಿ ಆರ್ ಸಿ ಬಿ ಹಾಟ್ ಫೇವರೇಟ್ ಆಗಿ ಕಣಕ್ಕಿಳಿತಾ ಇದೆ. ಸತತ 6 ಗೆಲುವುಗಳೊಂದಿಗೆ ಪ್ಲೇ ಆಫ್ಗೆ ಪ್ರವೇಶಿಸಿರುವ ಆರ್ ಸಿ ಬಿ ನಮೋ ಸ್ಟೇಡಿಯಂನಲ್ಲೂ ಸಹ ಗೆಲುವಿನ ವಿಶ್ವಾಸದಲ್ಲಿದೆ. ಆದರೆ ಕಳೆದ 5 ಪಂದ್ಯಗಳಿಂದ ಗೆಲುವನ್ನೇ ಕಾಣದ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ. ಬಲಾಬಲದ ಲೆಕ್ಕಾಚಾರದಲ್ಲೂ ಸಹ ಆರ್ ಸಿ ಬಿ ಒಂದು ಹೆಜ್ಜೆ ಮುಂದೆ ಇದೆ. ಇನ್ನು ಆರ್ ಸಿ ಬಿ ಸ್ಟ್ರೆಂತ್ ನೋಡೋದಾದರೆ ಆರ್ ಸಿ ಬಿಯ ಪರ ವಿರಾಟ್ ಪ್ರಚಂಡ ಫಾರ್ಮ್ನಲ್ಲಿದ್ದಾರೆ. ಫಾಫ್ ಜೊತೆಗೆ ಉತ್ತಮ ಅಡಿಪಾಯ ಹಾಕಿಕೊಡ್ತಿರೋ ಇವರು ಆರ್ ಸಿ ಬಿ ಸಕ್ಸಸ್ನ ಮೊದಲ ಮೆಟ್ಟಿಲಾಗಿದ್ದಾರೆ. ರಜತ್ ಸ್ಥಿರ ಪ್ರದರ್ಶನ ನೀಡ್ತಾ ಇದ್ರೆ ಗ್ರೀನ್ ಹಾಗೂ ಮ್ಯಾಕ್ಸಿಯ ಆಲ್ರೌಂಡರ್ ಆಟ ತಂಡಕ್ಕೆ ಬೋನಸ್ ಸಿಕ್ಕಿದೆ. ಡಿ ಕೆ ಫಿನಿಷರ್ ರೋಲ್ ಜೊತೆಗೆ ಸಿರಾಜ್, ಫರ್ಗುಸನ್, ಯಶ್ ದಯಾಳ್ ಅದ್ಭುತ ದಾಳಿಯನ್ನು ಸಂಘಟಿಸುತ್ತಿದ್ದಾರೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಸಂಘಟಿತ ಆಟದ ಜೊತೆಗೆ ಅದ್ಭುತ ಫೀಲ್ಡಿಂಗ್ ತಂಡಕ್ಕೆ ಬಲ ಹೆಚ್ಚಿದೆ. ನೋಡೋಕೆ ಆರ್ ಸಿ ಬಿ ಆರ್ ಆರ್ಗಿಂತ ಹೆಚ್ಚು ಬಲಿಷ್ಠವಾಗಿಯೇನೋ ಇದೆ. ಆದರೂ ಕೆಲ ವೀಕ್ನೆಸ್ಗಳು ಸಹ ಆರ್ ಸಿ ಬಿ ಪಾಳೆಯದಲ್ಲಿದೆ. ಆರ್ ಸಿ ಬಿ ವೀಕ್ನೆಸ್ಗಳೇನು? ನಾಯಕ ಫಾಫ್ ಅಸ್ಥಿರ ಪ್ರದರ್ಶನ ತಲೆನೋವಾಗೋಗ್ಬಿಟ್ಟಿದೆ. ಜೊತೆಗೆ ಇಡೀ ತಂಡ ಟಾಪ್ 3 ಮೇಲೇ ಅವಲಂಬಿತ ಆಗಿದೆ. ಇದರ ಜೊತೆಗೆ ಮಿಡಲ್ ಆರ್ಡರ್ನ ಹೆಚ್ಚು ನಂಬಿಕೊಳ್ಳುವಂತಿಲ್ಲ. ಕ್ರೂಷಿಯಲ್ ಟೈಮ್ನಲ್ಲಿ ಬೌಲರ್ಸ್ಗಳು ಕೈಕೊಡುವಂಥ ಭೀತಿ ಇದ್ದೇ ಇರತ್ತೆ. ಇನ್ನು ಗೆಲುವಿನ ಅತಿಯಾದ ಆತ್ಮವಿಶ್ವಾಸವು ಮುಳುವಾಗುವಂತಹ ಟೆನ್ಷನ್ ಇದ್ದೇ ಇದೆ. ಆರ್ ಸಿ ಬಿಯಂತೆ ಎದುರಾಳಿ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲೂ ಸಹ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಇದ್ದೇ ಇದೆ. ಆ ಪ್ಲಸ್ ಆ್ಯಂಡ್ ಮೈನಸ್ ಅಂಶಗಳನ್ನು ನೋಡೋದಾದರೆ ಆರ್ ಆರ್ನ ಸ್ಟ್ರೆಂತ್ ಮತ್ತು ವೀಕ್ನೆಸ್ಗಳು. ರಾಜಸ್ಥಾನ್ ರಾಯಲ್ಸ್ ಪರ ಸಂಜು ಸ್ಯಾಮನ್ಸ್, ರಿಯಾನ್ ಪರಾಗ್, ಧ್ರುವ ಜುರೇಲ್ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಸಂಜು ನಾಯಕತ್ವದ ಜೊತೆಗೆ ಸಂಘಕಾರ ಮಾರ್ಗದರ್ಶನ ತಂಡಕ್ಕಿದೆ. ವೆಸ್ಟ್ ಇಂಡೀಸ್ನ ಶಿಮ್ರಾನ್ ಹೆಟ್ಮೇಯರ್, ರೋವಲ್ ಪೋವೆಲ್ ಸ್ಫೋಟಕ ಬ್ಯಾಟಿಂಗ್ ಜೊತೆಗೆ ಶಕ್ತಿಯಾಗಿದೆ. ಅನುಭವಿ ಟ್ರೆಂಟ್ ಬೋಲ್ಟ್ಸ್, ಸಂದೀಪ್ ಶರ್ಮಾ, ಚಹಲ್, ಅಶ್ವಿನ್ರಂಥ ಚಾಣಾಕ್ಷ ಬೌಲಿಂಗ್ ಪಡೆ ಇದೆಲ್ಲವೂ ಸಹ ಸ್ಟ್ರೆಂತ್. ಆದರೆ ಆರಂಭಿಕ ಯಶಸ್ವಿ ಜೈಸ್ವಾಲ್ ಅಸ್ಥಿರ ಪ್ರದರ್ಶನ, ಜೋಸ್ ಬಟ್ಲರ್ ಅಲಭ್ಯತೆ ತಂಡಕ್ಕೆ ಹಿನ್ನಡೆಯಾಗತ್ತೆ. ಸತತ ಸೋಲುಗಳಿಂದ ಕಂಗೆಟ್ಟಿರುವ ಆರ್ ಆರ್ನ ಹೈ ಪ್ರೆಷರ್ ಗೇಮ್ನಲ್ಲಿ ಪರ್ಫಾರ್ಮ್ ಮಾಡತ್ತಾ ಅನ್ನೋ ಪ್ರಶ್ನೆ ಇದ್ದೇ ಇರತ್ತೆ. ಇನ್ನು ನರೇಂದ್ರ ಮೋದಿ ಮೈದಾನ ಬ್ಯಾಟಿಂಗ್ ಮಾಡೋಕೆ ಯೋಗ್ಯವಾಗಿದೆ. ಈ ಬಾರಿ ಐ ಪಿ ಎಲ್ನಲ್ಲಿ ಹಲವು ಆಟಗಾರರು ಇಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ನಿಧಾನಗತಿಯ ಬೌಲಿಂಗ್ಗೆ ಈ ಪಿಚ್ ಬೆಸ್ಟ್. ಸೊ ಟಾಸ್ ಗೆದ್ದ ನಾಯಕ ಮೊದಲು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಸಾಮಾನ್ಯವಾಗಿ ಇರುತ್ತೆ. ಅದರ ಮೂಲಕ ಎದುರಾಳಿಯನ್ನು ಹಿಡಿದಿಡೋಕೆ ಪ್ರಯತ್ನಿಸಲಾಗತ್ತೆ. ಹೆಚ್ಚಿನ ರನ್ ಬಾರಿಸದಂತೆ ಬೌಲಿಂಗ್ ಮೂಲಕ ಕಟ್ಟಾಕೋಕೆ ಯತ್ನಿಸುವಂಥ ಸಾಧ್ಯತೆಗಳಿದೆ. ಇತ್ತ
ಈ ತಂಡಗಳು ದೆಸೆ ದಿಕ್ಕು ಈ ಪಿಚ್ನಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು. ಪಿಚ್ ಮಾಹಿತಿ ನೋಡಿದಾಗ ಇದು ಆರ್ ಸಿ ಬಿ ಮತ್ತು ರಾಜಸ್ಥಾನ ತಂಡದ ಪೈಕಿ ಯಾರು ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಮನದಟ್ಟಾಗಬಹುದು. ಆದರೂ ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಕೊಹ್ಲಿ ಮತ್ತು ಚಹಲ್ಗೆ ಈ ಪಿಚ್ಚು ಹೆಲ್ಪ್ ಆಗಬಹುದು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಕೊಹ್ಲಿಗೆ ಬ್ಯಾಟಿಂಗ್ಗೆ ಇದು ಹೆಲ್ಪ್ ಆದರೆ ಅತ್ತ ಚಹಲ್ಗೆ ಸ್ಪಿನ್ ಮೋಡಿ ನಡೆಯುವಂಥ ಸಾಧ್ಯತೆಗೆ ಇದು ಹೆಲ್ಪ್ ಆಗತ್ತೆ ಅಂತ ಕೇಳಿಬರ್ತದೆ. ಇನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನ ವಾತಾವರಣ ಸ್ವಚ್ಛವಾಗಿದೆ. ಆಕಾಶವೂ ಸಹ ಶುಭ್ರ ನೀಲಿಯಿಂದ ಕೂಡಿದೆ. ಹವಾಮಾನ ಮುನ್ಸೂಚನೆ ಪ್ರಕಾರ ಇಂದು ಮಳೆ ಬರುವ ನಿರೀಕ್ಷೆ ತೀರಾ ಕಡಿಮೆ ಇದೆ. ಅಂದರೆ ಮಳೆ ಬರೋದಿಲ್ಲ ಅಂತಲೇ ಲೆಕ್ಕ, ಅಡ್ಡಿನೂ ಪಡಿಸೋದಿಲ್ಲ. ಸೊ ತಾಪಮಾನ 31 ಡಿಗ್ರಿಯಿಂದ 32 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರಬಹುದು ಅಂತ ಅಂದಾಜಿಸಲಾಗಿದೆ. ಹಗಲು ಬಿಸಿಲಿನಿಂದ ಕೂಡಿದ್ದು ಬೆಚ್ಚಗಿನ ಸಂಜೆಯಲ್ಲಿ ಈ ತಂಡಗಳು ಮೈದಾನಕ್ಕೆ ಇಳಿಯಲಿದ್ದಾರೆ. ಸೊ ಗೆಲುವು ಯಾರದ್ದು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.